ನಮಸ್ಕಾರ ವೀಕ್ಷಕರೇ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಪ್ರಾಯೋಜಕತ್ವದಲ್ಲಿ ಮೂಡಿ ಬರ್ತಾ ಇರುವ ಜಾಲ ಜಾಗ್ರತೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಅಂತರ್ಜಾಲದ ಬಳಕೆ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಅನಿವಾರ್ಯ ಅನ್ನೋ ಥರ ಆಗೋಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ದೊಡ್ಡವರಿಗೆ ಅಷ್ಟೊಂದು ಅನಿವಾರ್ಯ ಆದರೆ ಮಕ್ಕಳಿಗೂ ಕೂಡ ಅನಿವಾರ್ಯ ಅನ್ನೋ ಥರ ಆಗೋಗ್ಬಿಟ್ಟಿದೆ ಯಾಕೆ ಅಂದರೆ ಕೋವಿಡ್ ನೈನ್ಟೀನ್ ಬಂದಾಗಿನಿಂದಲೂ ಕೂಡ ಲಾಕ್ಡೌನ್ ಆದಾಗಿನಿಂದಲೂ ಕೂಡ ಶಾಲಾ ಮಕ್ಕಳು ಅಂದರೆ ಶಾಲೆಗೆ ಹೋಗೋದನ್ನ ಬಿಟ್ಟರು ಆನ್ಲೈನ್ ಶಿಕ್ಷಣ ಶುರುವಾಗಿ ಹೋಗ್ಬಿಡ್ತು ಆನ್ಲೈನ್ ಶಿಕ್ಷಣ ಯಾವಾಗ ಶುರುವಾಯಿತೋ ಎಲ್ಲ ಮಕ್ಕಳ ಕೈಯಲ್ಲೂ ಕೂಡ ಮೊಬೈಲ್ ಕಂಪಲ್ಸರಿ ಅನ್ನೋ ಥರ ಆಗೋಗ್ಬಿಡ್ತು ಸೊ ಈಸಿಯಾಗಿ ಮೊಬೈಲ್ ಫೋನ್ ಸಿಕ್ಕಾಗ ಅಂತರ್ಜಾಲದ ಬಳಕೆ ಸುಲಭ ಆಯಿತು ಅಂತರ್ಜಾಲದ ಉಪಯೋಗ ಎಷ್ಟಿದೆಯೋ ಅದರಿಂದ ಅನಾನುಕೂಲಗಳು ಕೂಡ ಅಷ್ಟೇ ಇದೆ ಸೊ ಅಲ್ಲಿರುವಂತಹ ವಾತಾವರಣ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಪರಿಸರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಪೋಷಕರ ಪಾತ್ರ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಇದೆಲ್ಲದರ ಜೊತೆ ಜೊತೆಗೆ ಶಾಲಾ ಆಡಳಿತ ಮಂಡಳಿಯ ಪಾತ್ರ ಮತ್ತು ಶಿಕ್ಷಕರ ಪಾತ್ರ ಕೂಡ ಇದ್ದೇ ಇರುತ್ತೆ ಇದರಿಂದ ಮಕ್ಕಳನ್ನು ಯಾವ ರೀತಿಯಾಗಿ ಹೊರತರಬಹುದು ಯಾವ ರೀತಿಯಾಗಿ ಜಾಗ್ರತೆಯನ್ನು ಮೂಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ಸೊ ಇವತ್ತಿನ ಈ ಎರಡನೇ ಸಂಚಿಕೆಯಲ್ಲಿ ವಿಶೇಷವಾಗಿ ನಮ್ಮ ಜೊತೆಗಿದ್ದಾರೆ ಹರೀಶ್ ಜೋಗಿ ಅವರು ವ್ಯವಸ್ಥಾಪಕರು ಮಕ್ಕಳ ಸಂರಕ್ಷಣಾ ಯೋಜನೆ ಯುನಿಸೆಫ್ ಜಿಲ್ಲಾಡಳಿತ ಭವನ ಕೊಪ್ಪಳ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇತ್ತೀಚಿನ ದಿನಗಳಲ್ಲಿ ಹೇಗಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಂತಂದ್ರೆ ಎಲ್ಲಾ ಮಕ್ಕಳ ಕೈಯಲ್ಲೂ ಕೂಡ ಮೊಬೈಲ್ ಅನ್ನೋ ತರ ಆಗೋಗ್ಬಿಟ್ಟಿದೆ ಮೊಬೈಲ್ ಇಲ್ಲದ ಮಕ್ಕಳನ್ನ ಗುರುತಿಸೋದೇ ಕಷ್ಟ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಷ್ಟು ಈಸಿಯಾಗಿ ಮೊಬೈಲ್ ಫೋನ್ ಬಳಕೆ ಶುರುವಾಗಿದೆ ಅದರಿಂದ ಅಂತರ್ಜಾಲದ ಬಳಕೆ ಕೂಡ ಅಷ್ಟೇ ವೇಗವಾಗಿ ಸಾಕ್ತಾ ಇದೆ ಅದರಿಂದ ಅನಾನುಕೂಲ ಕೂಡ ಅಷ್ಟೇ ಪರಿಣಾಮ ಬೀರ್ತಾ ಇದೆ ಏನ್ ಹೇಳ್ತೀರಾ ಮೊದಲನೇದಾಗಿ ಇದ್ರ ಬಗ್ಗೆ ನಮಗೆ ಡಿಜಿಟಲ್ ಯುಗ ಎನ್ನುವಂಥದ್ದು ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತಂದ್ರೆ ಅತ್ಯಂತ ವೇಗವಾಗಿ ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ತಲುಪಿಸುವಂಥ ಒಂದು ಪ್ರಯತ್ನ ಈ ಅಂತರ್ಜಾಲದಿಂದ ಆಗುತ್ತೆ ಸೊ ಸುದ್ದಿಗಳು ಎಷ್ಟು ಬೇಗ ಪ್ರಸಾರ ಆಗುತ್ತೆ ಅಂದರೆ ಈಗ ಆದಂಥ ಒಂದು ಕ್ಷ ಸುದ್ದಿ ವಿದಿನ್ ಭಾಳ ವೇಗವಾಗಿ ಜಗತ್ತಿನ ಮೂಲೆ ಮೂಲೆಗೆ ತಲುಪುತ್ತೆ ಸೊ ಹಾಗಾಗಿ ವಿಶೇಷವಾಗಿ ನಮ್ಮ ಮಕ್ಕಳನ್ನು ಈ ಆನ್ಲೈನ್ ಬಳಕೆ ಮಾಡೋದು ಮಾಡಬಾರ್ದು ಅಂತೇಳಿ ನಾವು ಯಾರೂ ಹೇಳಲ್ಲ ಬಳಕೆ ಮಾಡುವಾಗ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅವರನ್ನು ಸಂರಕ್ಷಣೆ ಮಾಡಬೇಕಾಗತ್ತೆ ತುಂಬ ಜನ ಅವರನ್ನು ದುರುಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಅವರನ್ನು ಸಂರಕ್ಷಣೆ ಮಾಡುವಂಥ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ ಇದರಲ್ಲಿ ಭಾಳ ಮುಖ್ಯವಾಗಿ ನೀವು ಈಗಾಗಲೇ ಹೇಳಿದ ಪ್ರಕಾರ ಕೋವಿಡ್ ಬಂದಿರೋದ್ರಿಂದ ಆನ್ಲೈನ್ ಶಿಕ್ಷಣ ಈಗ ನಡೀತಾ ಇದೆ ಸೊ ಇಲ್ಲಿ ಮಕ್ಕಳ ಕೈಯಲ್ಲಿ ಎಲ್ಲರ ಎಲ್ಲ ಮಕ್ಕಳ ಕೈಯಲ್ಲೂ ಕೂಡ ಮೊಬೈಲ್ಗಳು ಸಿಕ್ಕಿದೆ ಸೊ ಅವರು ಆನ್ಲೈನ್ ಶಿಕ್ಷಣದಲ್ಲಿ ಯಾವುದೋ ಒಂದು ಸಣ್ಣ ಮಿಸ್ಟಿಕ್ ಆಗಿ ಯಾವುದೋ ಒಂದು ಬೇರೆ ಟೈಪ್ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಬೇರೆ ಬೇರೆ ಸರ್ಚ್ ಇಂಜಿನ್ ಹೇಗೆ ಡ ನಮಗೆ ವರ್ಲ್ಡ್ ವೈಡ್ ವೆಬ್ ಅಂತೇಳಿ ಏನು ಡಬ್ಲ್ಯೂ 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 ದಲ್ಲಿ ಹೋಗಿ ನಾವು ಯಾವುದೇ ಒಂದು ಅಕ್ಷರವನ್ನು ಟೈಪ್ ಮಾಡುವ ಬದಲಿಗೆ ತಪ್ಪಾಗಿ ಬೇರೆ ಅಕ್ಷರವನ್ನು ಟೈಪ್ ಮಾಡಿದರೆ ಅದು ನಮಗೆ ರಾಂಗ್ ವೆಬ್ಸೈಟಿಗೆ ತೊಗೊಂಡೋಗಿ ಕೊಡುತ್ತೆ ಸೊ ಅಲ್ಲಿ ಯಾರೋ ವ್ಯಕ್ತಿಗಳು ನಮ್ಮನ್ನು ಆಕ್ರಮಣ ಮಾಡಿ ನಮಗೆ ತೊಂದರೆ ಉಂಟು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ನಮ್ಮನ್ನು ನಾಶ ಮಾಡುವಷ್ಟು ಸಾಮರ್ಥ್ಯ ಅವರಿಗೆಲ್ಲರಿಗೂ ಕೂಡ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಮಕ್ಕಳ ಸಂರಕ್ಷಣೆಯಲ್ಲಿ ಅವರ ಶಾಲೆಯವರು ಮತ್ತು ಅವರ ಶಾಲಾ ಆಡಳಿತ ಮಂಡಳಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಇದು ಬಹಳ ಮುಖ್ಯವಾಗಿ ನಾವು ನೋಡ್ಬೇಕು ಖಂಡಿತವಾಗ್ಲು ಅಂದ್ರೆ ಇದ್ರ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದ ಆಕ್ರಮಣ ಎಷ್ಟು ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂತಂದ್ರೆ ಪುಟ್ ಪುಟ್ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ ಸೊ ಅದರಿಂದಲೂ ಕೂಡ ಅನಾಹುತವನ್ನ ತಂದೊಡ್ಕೊಳ್ಳುವಂತಹ ಅಪಾಯ ಇದ್ದೇ ಇರುತ್ತೆ ಅಂದ್ರೆ ಶಾಲಾ ಆಡಳಿತ ಮಂಡಳಿ ಅಂತ ಹೇಳ್ತೀರಾ ಶಿಕ್ಷಕರು ಅಂತ ಹೇಳ್ತೀರಾ ಈಗ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗದೆ ಇದ್ರೂ ಕೂಡ ಪಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ ಯಾವ ರೀತಿಯಾಗಿ ಮಕ್ಕಳನ್ನ ಆಚೆ ತರಬಹುದು ಯಾವೆಲ್ಲ ಪ್ರೋಗ್ರಾಮ್ ಗಳನ್ನ ಮಾಡಬಹುದು ಸೋಷಿಯಲ್ ಮೀಡಿಯಾದ ಬಗ್ಗೆ ಮಕ್ಕಳಿಗೆ ಇರಬೇಕಾದಂತಹ ಜಾಗ್ರತೆ ಎಷ್ಟು ಮಟ್ಟಿಗೆ ಅಂತ ಹೇಳ್ತೀರಾ ಬಹಳ ಮುಖ್ಯವಾಗಿ ನಾವು ಯಾವುದನ್ನು ಉಪಯೋಗ ಮಾಡುವಾಗ ಈಗ ಅಂತರ್ಜಾಲವನ್ನು ನಾವು ಯಾನಕ್ಕೆ ಉಪಯೋಗ ಮಾಡ್ತೇವೆ ಎನ್ನುವಂಥದ್ದನ್ನು ನಾವು ಮೊದಲಿಗೆ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಅದರಲ್ಲಿ ಭಾಳ ಮುಖ್ಯವಾಗಿ ನಮಗೆ ಅಂತರ್ಜಾಲ ಬೇಕಾಗಿರುವುದು ಕಮ್ಯುನಿಕೇಷನ್ಗೆ ಸೊ ಕಮ್ಯುನಿಕೇಷನ್ ನಾವು ಬೇರೆ ಬೇರೆ ರೀತಿಯಾದಂಥ ಕಮ್ಯುನಿಕೇಷನನ್ನು ಮಾಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೇವೆ ಭಾಳ ಮುಖ್ಯವಾಗಿ ನಾವು ಇಮೇಲ್ಗಳನ್ನು ಕಳಿಸ್ತೇವೆ ಟೆಕ್ಸ್ಟ್ ಮೆಸೇಜ್ಗಳನ್ನು ಕಳಿಸ್ತೇವೆ ಈ ಕಮ್ಯುನಿಕೇಷನನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ ಅದರ ಜೊತೆಗೆ ಅಂತರ್ಜಾಲವನ್ನು ಶೈಕ್ಷಣಿಕವಾಗಿ ಕೂಡ ನಾವು ಬಳಸ್ತೇವೆ ಅದರಲ್ಲಿ ನಾವು ಬೇರೆ ಬೇರೆ ರಿಸರ್ಚ್ಗಳನ್ನು ಮಾಡಲಿಕ್ಕಿರ್ಬೋದು ಮಾಹಿತಿಗಳನ್ನು ಸಂಗ್ರಹ ಮಾಡಲಿಕ್ಕಿರ್ಬೋದು ಅಥವಾ ಮ್ಯಾಪ್ಗಳನ್ನು ನೋಡಲಿಕ್ಕಿರ್ಬೋದು ಈ ಎಲ್ಲ ಅಂಶಗಳಿಗೆ ನಾವು ಅಂತರ್ಜಾಲವನ್ನು ಬಳಸ್ತೇವೆ ಇನ್ನು ಭಾಳ ಮುಖ್ಯವಾಗಿ ಇನ್ನೊಂದು ಅಂಶಕ್ಕೆ ನಾವು ಅಂತರ್ಜಾಲ ಬಳಸುವುದು ಎಂಟರ್ಟೈನ್ಮೆಂಟ್ ಅಥವಾ ಫನ್ನಿಗಾಗಿ ಆನ್ಲೈನ್ ಗೇಮ್ಗಳು ಬರುತ್ತೆ ಬೇರೆ ಬೇರೆ ಫಿಲ್ಮ್ಗಳನ್ನು ನಾವು ಆನ್ಲೈನಲ್ಲಿ ನೋಡಬೇಕಾಗತ್ ನೋಡ್ಬೋದು ಈಗೇನು ಎಲ್ಲ ಫಿಲ್ಮ್ಗಳನ್ನು ನಾವು ಥಿಯೇಟರಿಗೇ ಹೋಗ್ಬೇಕು ಹೋಗಿ ನೋಡಬೇಕಾಗಿಲ್ಲ ಕೂತ್ಕೊಂಡಲ್ಲೇ ನಮಗೆ ಮೊಬೈಲಲ್ಲೇ ಸಿಗುತ್ತೆ ಎಲ್ಲ ಫಿಲ್ಮ್ಗಳು ಸೊ ಇವೆಲ್ಲ ಮಾಡುವಾಗ ನಾವು ಜಾಗೃತೆಯಿಂದ ಇದ್ದಷ್ಟು ಭಾಳ ಒಳ್ಳೆಯದು ಇದಕ್ಕೆ ನಾವು ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕಾದ್ದು ನಾವು ಎಲ್ಲೇ ಇರಬಹುದು ಸಮಾಜದಲ್ಲಿರುವಾಗ ಒಂದಷ್ಟು ಮೌಲ್ಯಗಳನ್ನು ಅಥವಾ ಎಥಿಕ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಸೊ ಅದು ಅಂತರ್ಜಾಲಕ್ಕೂ ಕೂಡ ಅನ್ವಯ ಆಗುತ್ತೆ ಒಂದು ಭಾಳ ಮುಖ್ಯವಾಗಿ ಇದರಲ್ಲಿ ಇನ್ನೊಬ್ಬರನ್ನು ಬೇವುಗಾರಿಕೆ ಮಾಡುವಂಥದ್ದು ಅಥವಾ ಅವರನ್ನು ಫಾಲೋ ಮಾಡೋದು ಇವುಗಳನ್ನು ನಾವು ಮಾಡದೇ ಇರುವಂಥದ್ದು ಅವರ ಕಂಪ್ಯೂಟರ್ಗಳನ್ನು ಅನೇಕ ಬಾರಿ ನಾವು ಚೆಕ್ ಮಾಡಲಿಕ್ಕೆ ನೋಡ್ತೇವೆ ಅವ್ರು ಏನು ಮಾಡಿದ್ದಾರೆ ಆ ಕುತೂಹಲ ನಮ್ಮಲ್ಲಿ ಇರುತ್ತೆ ಸೊ ಅದನ್ನು ನಾವು ನಿಲ್ಲಿಸಬೇಕಾಗತ್ತೆ ಇನ್ನು ಭಾಳ ಮುಖ್ಯವಾಗಿ ನಾವು ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಎಲ್ಲ ಸೇರಿಕೊಂಡು ಮಕ್ಕಳಿಗೆ ಇವುಗಳನ್ನು ತಿಳಿಯಪಡಿಸಬೇಕು ಇನ್ನೊಬ್ಬರ ಮೊಬೈಲ್ಗಳನ್ನು ಇನ್ನೊಬ್ಬರ ಸಿಸ್ಟಮ್ಗಳಿಗೆ ನೀವು ಎಂಟ್ರಿ ಆಗಬೇಡಿ ಅದರಲ್ಲಿ ಅವರ ಪರ್ಸನಲ್ ಡೇಟಾಸ್ ಇರುತ್ತೆ ಅವರ ಪರ್ಸನಲ್ ಇನ್ಫಾರ್ಮೇಷನ್ಸ್ ಇರುತ್ತೆ ಸೊ ಹಾಗಾಗಿ ನಮ್ಮ ಏನು ಪ್ರೈವಸಿಯನ್ನು ನಾವು ಕಾಪಾಡುವಂಥದ್ದು ಭಾಳ ಮುಖ್ಯ ನಾವು ಹೇಗೆ ನಮ್ಮ ಪ್ರೈವಸಿಯನ್ನು ಇನ್ನೊಬ್ಬರು ಕಾ ಕಾಪಾಡಬೇಕು ಅಂತೇಳಿ ಆಶಿಸ್ತೇವೋ ಅದೇ ರೀತಿ ಇನ್ನೊಬ್ಬರ ಪ್ರೈವಸಿಯನ್ನು ಕೂಡ ನಾನು ಭಂಗ ಮಾಡಲ್ಲ ಎನ್ನುವಂಥದ್ದನ್ನು ನಾವು ಮೊದಲೇ ನಮ್ಮ ಇಟ್ಕೊಳ್ಬೇಕಾಗತ್ತೆ ಭಾಳ ಮುಖ್ಯವಾಗಿ ನಮ್ಮ ಬರವಣಿಗೆ ಇರ್ಬೋದು ಅಥವಾ ನಾವು ಬೇರೆ ಬೇರೆ ಅಂಶಗಳ ಮೇಲೆ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಸೊ ಅನ್ ಅವು ಯಾವೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಬಾರ್ದು ಎನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ ಇವಿಷ್ಟು ಅಂಶಗಳನ್ನು ಮಕ್ಕಳಿಗೆ ಈ ಶಾಲಾ ಆಡಳಿತ ಮಂಡಳಿ ಮತ್ತೆ ಶಿಕ್ಷಕರು ಅವರಿಗೆ ತಿಳಿಯಪಡಿಸಿದ್ರೆ ಮಕ್ಕಳು ಚೆನ್ನಾಗಿ ಅದನ್ನು ಉಪಯೋಗ ಮಾಡ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ಇವುಗಳನ್ನು ನಾವು ಅಳವಡಿಸುವಂತದ್ದು ಮುಖ್ಯ ಇದೆಲ್ಲದರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಅಶ್ಲೀಲ ವಿಡಿಯೋಗಳ ದಾಸರಾಗ್ಬಿಟ್ಟಿದ್ದಾರೆ ಕೆಲವೊಂದು ಮಕ್ಕಳು ಅಂತ ಹೇಳ್ಬೋದು ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ ಅಥವಾ ಅದನ್ನ ಆಗ್ತಾ ಇರೋದಿಲ್ಲ ಸ್ನೇಹಿತರ ಜೊತೆಗೂ ಕೂಡ ಆಗ್ತಾ ಇಲ್ಲ ಅಂತ ಮಕ್ಕಳನ್ನ ಗುರುತಿಸಿ ಅದರಿಂದ ಆಚೆ ತರೋದು ಕೂಡ ತುಂಬಾನೇ ಕಷ್ಟದ ಕೆಲಸ ಅಂತ ಹೇಳ್ಬೋದು ಸೊ ಇದಕ್ಕೆ ಯಾವ ರೀತಿಯಾಗಿ ಸಹಕರಿಸಬಹುದು ಶಿಕ್ಷಕರಾಗಿರ್ಬಹುದು ಸೊ ಯಾವ ರೀತಿಯಾಗಿ ಅವ್ರ ಜೊತೆಗೆ ಮಾತನಾಡಬಹುದು ಸಮಾಲೋಚನೆ ಮಾಡಬಹುದು ಅಂತ ಸಿ ಭಾಳ ಮುಖ್ಯವಾಗಿ ನಾನು ಆಗಲೇ ಹೇಳಿದ ಪ್ರಕಾರ ಒಂದು ಸ್ಪೆಲ್ಲಿಂಗ್ ಎರರ್ ಮಾಡಿ ಆದರೆ ಸೊ ನಾವು ಪ್ರೋನೋಗ್ರಾಫಿಕ್ ವೆಬ್ಸೈಟಿಗೆ ಹೋಗ್ಬಿಡ್ತೇವೆ ಸೊ ಪ್ರೊನೋಗ್ರಫಿ ಅನ್ನುವಂಥದ್ದು ಎಷ್ಟು ನಮ್ಮ ಕೆಟ್ಟದ್ದು ಅಂತಂದರೆ ಇಮಿಡಿಯೇಟಾಗಿ ನಮ್ಮ ಎಲ್ಲ ಥಿಂಕಿಂಗನ್ನು ಕೂಡ ನಾಶ ಮಾಡುತ್ತೆ ಸೊ ಹಾಗಾಗಿ ಮಕ್ಕಳು ಅಂಥ ವೆಬ್ಸೈಟ್ಗಳಿಗೆ ಹೋಗದ ರೀತಿಯಲ್ಲಿ ಪೇರೆಂಟಲ್ ಕಂಟ್ರೋಲಿಗೆ ಈಗ ಸಾಕಷ್ಟು ವೆಬ್ಸೈಟ್ಗಳು ಅಥವಾ ಸಾಕಷ್ಟು ಸಾಫ್ಟ್ವೇರ್ಗಳು ಬಂದಿದೆ ಸೊ ಅವುಗಳನ್ನು ಪೋಷಕ ಪೋಷಕರಿಗೆ ಈಗ ಮಕ್ಕಳು ಹೋಗಿ ಹೇಳುವಾಗ ಅವರಿಗೆ ಅಷ್ಟು ವೇಗವಾಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿಯವರು ನೋಡಿ ನಿಮ್ಮ ಮಕ್ಕಳಿಗೆ ಈ ಈ ರೀತಿಯಾದಂಥ ಒಂದು ಪೇರೆಂಟಿಂಗ್ ಕಂಟ್ರೋಲನ್ನು ನೀವು ಅಳವಡಿಸ್ಕೊಳ್ಳಿ ಅಂಥೇಳಿ ಹೇಳಿದಾಗ ಆವಾಗ ಅವರಿಗೆ ಸುಲಭ ಆಗುತ್ತೆ ಸೊ ಇದರ ಜೊತೆಗೆ ನಾವು ಭಾಳ ಮುಖ್ಯವಾಗಿ ಈ ವೆಬ್ಸೈಟ್ಗಳನ್ನು ಇನ್ನೊಬ್ಬರು ನಾ ನಾಶ ನಮ್ಮನ್ನು ಹೇಗೆ ನಮ್ಮನ್ನು ಅಪಾಯಗಳಿಗೆ ಹೇಗೆ ಅವರು ಇದು ಮಾಡ್ತಾರೆ ಅಂದ್ರೆ ಒಂದು ವೈರಸ್ಗಳನ್ನು ಬಿಡುವಂಥದ್ದು ನಮ್ಮ ಸಿಸ್ಟಮ್ ಒಳಗಡೆ ಅಥವಾ ಕಂಪ್ಯೂಟರ್ ಒಳಗಡೆ ಬೇರೆ ಬೇರೆ ಎಲ್ಲೋ ಒಂದು ಕಡೆಯಲ್ಲಿ ಕೂತಿರ್ತಾರೆ ವೈರಸ್ಗಳನ್ನು ಹಾಕ್ ಸೊ ವೈರಸ್ ಗಳು ಬಂದ ತಕ್ಷಣ ಸಿಸ್ಟಮ್ಗಳು ಸ್ಲೋ ಆಗುತ್ತೆ ಪರ್ಸನಲ್ ಐ ಡಿ ಪರ್ಸನಲ್ ಗಳನ್ನು ಅವರು ಕಲೀಲಿಕ್ಕೆ ಭಾಳ ಸುಲಭ ಆಗುತ್ತೆ ಅವರಿಗೆ ಸೊ ಹಾಗಾಗಿ ಈ ವೈರಸ್ಗಳಿರ್ಬೋದು ಅದೇ ರೀತಿ ಗೊತ್ತಿರುವ ಹಾಗೆ ಈ ಟ್ರೋಜನ್ಗಳು ಇರ್ಬೋದು ಟ್ರೋಜನ್ಗಳು ಭಾಳ ಮುಖ್ಯವಾಗಿ ಅದು ಹೇಗಿರುತ್ತೆ ಅಂದರೆ ನೈಜವಾದಂಥ ಪ್ರೋಗ್ರಾಮ್ ಥರನೇ ಇರುತ್ತೆ ಬಟ್ ಅದು ಆ್ಯಕ್ಚುಲಿ ಪ್ರೋಗ್ರಾಮ್ಸ್ ಅಲ್ಲ ಸಾಫ್ಟ್ವೇರ್ಗಳಲ್ಲ ಅದು ಅನ್ನು ಕಂಪ್ಯೂಟರ್ ಒಳಗಡೆ ಬಿಡುವಾಗ ಭಾಳ ಮುಖ್ಯವಾಗಿ ಸಾಫ್ಟ್ವೇರನ್ನು ಅದು ನಾಶ ಮಾಡುತ್ತೆ ಸಾಫ್ಟ್ವೇರ್ ನಮ್ಮ ಸಿಸ್ಟಮ್ ಕಂಪ್ಯೂಟರ್ಗಳನ್ನು ಸ್ಲೋ ಮಾಡುತ್ತೆ ಇನ್ನೂ ಭಾಳ ಮುಖ್ಯವಾಗಿ ವರ್ಮ್ಸ್ಗಳನ್ನು ಅಂತೇಳಿ ನಾವೆಲ್ಲರೂ ಕೂಡ ನೋಡಿರ್ಬೋದು ಹೇಗೆ ಹುಳಗಳು ಅಂತೇಳಿ ನಾವು ಕರಿತೇವೆ ಕಂಪ್ಯೂಟರಲ್ಲೂ ಕೂಡ ಅಂಥ ವರ್ಮ್ಸ್ಗಳನ್ನು ಬಿಡ್ತಾರೆ ಸೊ ವರ್ಮ್ಸ್ಗಳು ಭಾಳ ಮುಖ್ಯವಾಗಿ ಅವು ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಅವರು ವರ್ಮ್ಸ್ಗಳನ್ನು ಸಿಸ್ಟಮ್ ಒಳಗಡೆ ಬಿಟ್ಟಾಗ ನಮ್ಮ ಕೀಬೋರ್ಡ್ ಏನಿದೆ ಅದು ಅವರ ಕಂಟ್ರೋಲಿಗೆ ಬಂದ್ಬಿಡುತ್ತೆ ನಾವು ಯಾವುದೇ ಕೀಯನ್ನು ಒತ್ತಿದ ತಕ್ಷಣ ಅದು ಅವರಿಗೆ ಬೇಕಾದಂಥ ಮಾಹಿತಿಗಳು ಹೋಗುತ್ತೆ ಸೊ ಇದರಿಂದಾಗಿ ಏನಾಗುತ್ತೆ ಮಕ್ಕಳು ಭಾಳ ಮುಖ್ಯವಾಗಿ ಅವರಿಗೆ ಅವರ ಪರ್ಸನಲ್ ಇನ್ಫಾರ್ಮೇಶನ್ಸ್ಗಳಾದಂಥ ಫೋಟೋಗಳಿರ್ಬೋದು ವೀಡಿಯೋಗಳಿರ್ಬೋದು ಅವರ ಐಡೆಂಟಿಟಿ ಇರ್ಬೋದು ಅವರ ಡಾಕ್ಯುಮೆಂಟ್ಗಳಿರ್ಬೋದು ಇವೆಲ್ಲವನ್ನು ಏನು ಮಾಡ್ತಾರೆ ಅವರು ಕದಿದ್ಬಿಡ್ತಾರೆ ಅದರಿಂದಾಗಿ ನಮ್ಮನ್ನು ಈಸಿಯಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ಅದು ಗೊತ್ತಿರಲ್ಲ ಓ ನನ್ನ ಐಡೆಂಟಿ ನನ್ನ ಐ ಡಿ ಕಾರ್ಡ್ಗಳು ಅಥವಾ ನನ್ನ ವೀಡಿಯೋಗಳು ಅವರಿಗೆ ಹೋಗ್ತಾ ಇದೆ ಅಂತೇಳಿ ಗೊತ್ತಿರೋಲ್ಲ ಸೊ ಇಲ್ಲಿ ಈ ರೀತಿ ಹೋಗೋದ್ರಿಂದ ಆ್ಯಕರ್ಸ್ಗಳಿಗೆ ಅಥವಾ ಯಾರು ನಮ್ಮನ್ನು ಮೋಸ ಮಾಡಲಿಕ್ಕೆ ಕಾದು ಕೂತಿರ್ತಾರೆ ಅವರಿಗೆ ಸುಲಭವಾಗಿ ಇವುಗಳು ಸಿಗುವಾಗ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಸಂದರ್ಭಗಳು ತುಂಬ ಇರುತ್ತೆ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಆಸೆಗಳನ್ನು ತೀರಿಸುವಂಥದ್ದು ಇರ್ಬೋದು ಫೈನಾನ್ಷಿಯಲ್ ಫ್ರಾಡ್ ಇರ್ಬೋದು ಇವೆಲ್ಲವನ್ನು ಮಾಡ್ತಾರೆ ಸೊ ಈ ಮಾಹಿತಿಯನ್ನು ನಾವು ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿಯವರು ಪೋಷಕರಿಗೆ ಮಕ್ಕಳ ಮೂಲಕ ತಲುಪಿಸಿದಾಗ ಅವರು ಭಾಳ ಮುಖ್ಯವಾಗಿ ಇದನ್ನು ಈ ಮೂರು ಅಂಶಗಳಿಂದ ಹೇಗೆ ಹೊರಗಡೆ ಬರ್ಬೋದು ಅವರು ಈ ವೈರಸ್ ಇರ್ಬೋದು ಟ್ರೋಜನ್ ಇರ್ಬೋದು ಅಥವಾ ವರ್ಮ್ಸ್ಗಳಿಂದ ಸಿಂಪಲ್ ಆಗಿ ಅವರ ಸಿಸ್ಟಮ್ಗಳಲ್ಲಿ ಅಥವಾ ನಮ್ಮ ಮೊಬೈಲ್ಗಳಲ್ಲಿ ಆ್ಯಂಟಿವೈರಸ್ಗಳನ್ನು ಇರ್ಬೋದು ನಾವು ನಿಯಮಿತವಾಗಿ ನಮ್ಮ ಡಿಜಿಟಲ್ ಮೀಡಿಯಾಗಳನ್ನು ಸ್ಕ್ಯಾನ್ ಇರ್ಬೋದು ಇವೆಲ್ಲವನ್ನು ಮಾಡಿದಾಗ ಮಾತ್ರ ನಮಗೆ ಈ ಅಂಶಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಎಷ್ಟು ಸಾವಿರಾರು ಅಪ್ಲಿಕೇಶನ್ಸ್ ಜೊತೆಗೆ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತೇವೆ ಅದರಲ್ಲಿ ಯಾವ ಸಿಸ್ಟಮ್ ಯಾವ ಆಪ್ಲಿಕೇಶನ್ ಮುಖಾಂತರ ವೈರಸ್ಸು ಟ್ರೋಜನ್ಗಳು ಬಂದಿದೆ ಅಂತೇಳಿ ಗೊತ್ತಾಗಲ್ಲ ಸೊ ಅದಕ್ಕಾಗಿ ಸರಿಯಾದಂತಹ ಆ್ಯಂಟಿವೈರಸ್ಗಳನ್ನು ಅಳವಡಿಸಲಿಕ್ಕೆ ಪು ಶಿಕ್ಷಕರು ಆಡಳಿತ ಮಂಡಳಿಯವರು ಪೋಷಕರಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಮಕ್ಕಳ ಮುಖಾಂತರ ಇದ್ರ ಜೊತೆಗೆ ಈಗ ಅಂದರೆ ಮುಂಚೆ ಎಲ್ಲ ಕಂಪ್ಯೂಟರ್ ಜ್ಞಾನ ಇರೋದಿಲ್ಲ ಮಕ್ಕಳಿಗೆ ಅನ್ನೋ ಥರ ಆಗ್ತಿತ್ತು ಕಂಪ್ಯೂಟರ್ ಜ್ಞಾನದ ಕಲಿಕೆ ಬಹಳನೇ ಮಹತ್ವ ಆಗ್ತಾಯಿತ್ತು ಆದರೆ ಈಗ ಹೇಗೆ ಹೋಗ್ಬಿಟ್ಟಿದೆ ಅಂತಂದರೆ ಅಂತರ್ಜಾಲದ ಕಲಿಕೆ ಅಂದರೆ ಅದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋದೇ ಈಗ ಇಂಪಾರ್ಟೆಂಟ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಸೊ ಅಪಾಯಗಳು ಯಾವ ರೀತಿಯಾಗಿ ಇರಬಹುದು ಯಾವ ರೀತಿಯಾಗಿ ಬರಬಹುದು ಅಂತರ್ಜಾಲದ ಮೂಲಕ ಅಂತ ಹೇಳ್ತೀರಾ ಒಂದು ಬಹಳ ಮುಖ್ಯವಾಗಿ ನಾವು ನೋಡ್ಬೋದು ಈ ಸೈಬರ್ ಬುಲ್ಲಿಂಗ್ ಅಂತೇಳಿ ಆ ನಾವೆಲ್ಲ ಕೇಳಿದ್ದೇವೆ ಶಾಲೆಗಳಲ್ಲಿ ಬುಲ್ಲಿಂಗ್ ಮಾಡ್ತಾರೆ ಅದು ಬೇರೆ ಬೇರೆ ಕಾರಣಕ್ಕಾಗಿ ಮಕ್ಕಳು ಮಕ್ಕಳು ಆಟ ಆಡ್ತಾ ಇರುವಾಗ ಬುಲ್ಲಿಂಗ್ ಮಾಡ್ತಾರೆ ಬಟ್ ಈ ಸೈಬರ್ ಬುಲ್ಲಿಂಗ್ ಏನು ಅಂತದ್ದು ಬಹಳ ದೊಡ್ಡ ಕ್ರೈಮ್ ಏನಾಗುತ್ತೆ ಒಂದು ಸರ್ತಿ ಮಕ್ಕಳು ಅವರ ಈ ಹ್ಯಾಕರ್ಸ್ಗಳ ಕಪಿಮುಷ್ಟಿಗೆ ಸಿಕ್ಕಾಕೊಂಡ ನಂತರ ಅವರು ಬಹಳ ಇಮಿಡಿಯೇಟ್ ಆಗಿ ಮಾಡುವಂಥದ್ದು ಬುಲ್ಲಿಂಗ್ ಮಾಡ್ತಾರೆ ಬುಲ್ಲಿಂಗ್ ಅಂತೇಳಿ ಗೊತ್ತಿರಲ್ಲ ಮಕ್ಕಳಿಗೆ ಅದು ಓ ಏನೋ ತಮಾಷೆ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಅವರು ಬುಲ್ಲಿಂಗ್ ಮಾಡುವ ಮುಖಾಂತರ ಮಕ್ಕಳನ್ನು ಅವರ ಕಂಟ್ರೋಲಿಗೆ ತಗೊಳ್ತಾರೆ ಅವರು ಬೇರೆ ಬೇರೆ ರೀತಿಯಾದಂಥ ಒಂದು ಆಸೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮಗೆ ಅಂಕಿಅಂಶಗಳ ಪ್ರಕಾರ ಅತ್ಯಂತ ಹೆಚ್ಚು ಸೈಬರ್ ಸೆಕ್ಷುವಲ್ ಅಬ್ಯೂಸ್ಗಳಿಗೆ ಒಳಗಾಗ್ತಾ ಇರುವಂಥದ್ದು ಹೆಣ್ಮಕ್ಳು ಅದು ಬಿಲೋ ಫಾರ್ಟೀನ್ ಇಯರ್ಸ್ ಫಿಫ್ಟಿ ಫಿಫ್ಟೀನ್ ಇಯರ್ಸ್ ಒಳಗಡೆ ಇರುವಂಥ ಸಣ್ಣ ಮಕ್ಕಳು ಅಂತೇಳಿ ಸೊ ಏನಾಗುತ್ತೆ ಈ ಅವರಿಗೆ ಯಾರೋ ಒಬ್ಬರು ಪರಿಚಯ ಇಲ್ಲದವರು ಈ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಪರಿಚಿತ್ರ ಆಗ್ತಾರೆ ಸೊ ಅಲ್ಲಿ ಅವರನ್ನು ನೋಡಿಯೂ ಇರಲ್ಲ ಮತ್ತೆ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಸೋಷಲ್ ಮೀಡಿಯಾಗಳ ಇರ್ಬೋದು ಅಥವಾ ಇಂಟರ್ನೆಟ್ ಅಲ್ಲಿ ಏನು ಫೋಟೋಗಳೆಲ್ಲ ಇರುತ್ತೆ ಅವುಗಳ ಹೆಚ್ಚಿನವು ನೈಜವಾಗಿರುವಂತದ್ದಲ್ಲ ಈಗ ಯಾರದೋ ಸಲ್ಮಾನ್ ಖಾನ್ ನ ಫೋಟೋ ಹಾಕ್ತಾರೆ ಬಟ್ ಆಕ್ಚುಲಿ ಒಂದು ಸಲ್ಮಾನ್ ಖಾನ್ದು ಐಡಿಯಾ ಅಲ್ಲ ಅದು ಸೊ ಈ ರೀತಿ ಇರುವಾಗ ಮಕ್ಕಳು ಮಾಡ್ತಾರೆ ಓ ಇದು ಯಾರೋ ಬಹಳ ಪ್ರಭಾವಿ ಸ್ನೇಹಿತರು ಅಂತ ಚೆನ್ನಾಗಿರುವವರು ಅಂತ ತಿಳ್ಕೊಂಡು ಬೇಗ ಆಕರ್ಷಿತರಾಗ್ತಾರೆ ಅವರು ಹೇಳಿದಾಗೆ ಕೇಳ್ತಾ ಹೋಗ್ತಾರೆ ಮತ್ತೆ ಸೊ ಒಂದು ಸರ್ತಿ ಇದನ್ನು ನಾವು ಮಾಡರ್ನ್ ಸ್ಲೇವರಿ ಹೇಳಿ ಅಥವಾ ಡಿಜಿಟಲ್ ಸ್ಲೇವರಿ ಅಂತಲೇ ಹೇಳ್ತೇವೆ ಸೊ ಅವರ ಸ್ಲೇವರಿಗೆ ಒಳಗಾಗ್ತೇವೆ ಅವರು ಹೇಳಿದಾಗೆ ಮಾಡ್ತಾ ಹೋಗ್ತೇವೆ ಅವರ ಆಸೆಗಳನ್ನು ತೀರಿಸಲಿಕ್ಕೆ ಮಕ್ಕಳನ್ನು ಬಳಸಿಕೆ ಮಾಡ್ತಾ ಹೋಗ್ತಾರೆ ಇನ್ನೂ ಬಹಳ ಮುಖ್ಯವಾಗಿ ಈ ಕ್ರೆಡಿಟ್ ಏನು ಅಪರಿಚಿತರು ಸೈಬರಲ್ಲಿ ಭಾಳಷ್ಟು ಜನ ಅಪರಿಚಿತರು ಸಿಗ್ತಾರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆಂದರೆ ನಮ್ಮದು ಈಗ ಸೋಷಲ್ ನೆಟ್ವರ್ಕಿಂಗ್ ಎನ್ನುವಂಥದ್ದು ಮೊದಲೇನು ಕುಟುಂಬ ಅಂತೇಳಿತ್ತು ಅಥವಾ ಒಂದು ಸಮುದಾಯ ಅಂತಂದರೆ ಭಾಳ ಸಣ್ಣ ಹಳ್ಳಿ ಅಷ್ಟೇ ಇತ್ತು ಈಗ ಇಡೀ ವಿಶ್ವನೇ ಒಂದು ಸಮುದಾಯ ಒಂದು ಹಳ್ಳಿಯಾಗಿದೆ ಸೊ ಎಲ್ಲೋ ಇದ್ದಂತ ವ್ಯಕ್ತಿಯನ್ನು ಬಹಳ ಬೇಗ ನಮ್ಮ ಪರಿಚಿತರನ್ನಾಗಿ ಮಾಡ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಭಾಳಷ್ಟು ಬಹಳಷ್ಟು ಜನ ಕೆಟ್ಟವರು ಇರ್ತಾರೆ ಭಾಳಷ್ಟು ಜನ ಒಳ್ಳೆಯವರು ಇರ್ತಾರೆ ಸೊ ಕೆಟ್ಟವರ ಕೈಗೆ ಮಕ್ಕಳು ಸಿಕ್ಕಾಕೊಂಡ್ರೆ ಅವರಿಂದ ಹೊರಗಡೆ ಬರೋದು ಭಾಳ ಕಷ್ಟ ಆಗುತ್ತೆ ಅವರಿಗೆ ಅವರು ಅವರನ್ನು ಮಿಸ್ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದೇ ರೀತಿ ಆನ್ಲೈನ್ ಗೇಮಿಂಗ್ ಅಂತೇಳಿ ನೀವೆಲ್ಲ ಕೇಳಿರ್ಬೋದು ಭಾಳಷ್ಟು ಮಕ್ಕಳು ಪ್ರಾಣವೇ ಕಳ್ಕೊಂಡ್ರು ಪಬ್ಜಿ ಅಂತ ಗೇಮ್ಸ್ಗಳಿರ್ಬೋದು ಬ್ಲೂ ವೆಲ್ ಗೇಮ್ ಇರ್ಬೋದು ಇಂಥ ಗೇಮ್ಗಳಿಂದ ಆನ್ಲೈನ್ ಗೇಮ್ಸ್ಗಳು ಇವೆಲ್ಲವೂ ಕೂಡ ಆ ಗೇಮ್ಸ್ಗಳ ಏನು ಮಾಡುತ್ತೆ ಅಂತಂದರೆ ಅಟ್ರ್ಯಾಕ್ಷನ್ ಮಾಡುತ್ತೆ ಮಕ್ಕಳನ್ನು ಅವರಿಗೆ ಏನು ಆಟದ ಮೈದಾನ ಥರನೇ ಇರುತ್ತೆ ಅದೊಂಥರ ಸೊ ಅವ್ರ ಒಡ್ಡುವಂಥ ಸವಾಲುಗಳನ್ನು ಇವರು ಮಾಡ್ತಾ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ಗೆ ಭಾಳ ಸಿಂಪಲ್ ಆದಂಥ ಟಾಸ್ಕ್ಗಳನ್ನು ಕೊಡ್ತಾ ಹೋಗ್ತಾರೆ ಹೋಗ್ತಾ ಹೋಗ್ತಾ ಡೇಂಜರಸ್ ಮತ್ತು ಅಪಾಯಕಾರಿ ಟಾಸ್ಕ್ಗಳನ್ನು ಕೊಡ್ತಾ ಹೋಗ್ತಾರೆ ಎಷ್ಟೋ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಗೇಮ್ಗಳನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಪೇರೆಂಟ್ಸ್ಗಳಿಗೆ ಇಂಟಿಮೇಷನ್ ಮಾಡಿ ಮಾಡಿ ಡೌನ್ಲೋಡ್ ಮಾಡಿ ಎನ್ನುವಂಥದ್ದನ್ನು ಈ ಶಿಕ್ಷಕರು ಅವರಿಗೆ ತಿಳಿಸುವ ಒಂದು ಪ್ರಯತ್ನಗಳನ್ನು ನಾವು ಶಿಕ್ಷಕರ ಮುಖಾಂತರ ಮಾಡಬೇಕಾಗತ್ತೆ ಇನ್ನೂ ಭಾಳ ದೊಡ್ಡ ಸಮಸ್ಯೆ ಇರುವಂಥದ್ದು ಅಪಾಯಗಳಿರುವಂಥದ್ದು ಈ ಸೋಷಲ್ ನೆಟ್ವರ್ಕಿಂಗಲ್ಲಿ ಸೊ ನಾವು ಈಗಾಗಲೇ ನಿಮಗೆಲ್ಲರಿ ನಮಗೆಲ್ಲರಿಗೂ ಕೂಡ ಗೊತ್ತು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇಂಥ ಸೋಷಲ್ ಮೀಡಿಯಾದಲ್ಲಿ ನಮಗೆ ಅದು ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದು ಕೂಡ ಭಾಳಷ್ಟು ಇದೆ ಸೊ ಬಹಳಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಪ್ರೀತಿ ಪ್ರೇಮ ಇಂಥ ಮೋಸಗಳಿಗೆ ಜಾಲಗಳಿಗೆ ಬಲಿಯಾಗ್ತಾ ಇದ್ದಾರೆ ಎಷ್ಟೋ ಮಕ್ಕಳು ಇದರಿಂದಾಗಿ ಹೊರಗಡೆ ಬರದೇ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ಸೋಷಲ್ ನೆಟ್ವರ್ಕಿಂಗಲ್ಲಿ ನಾವು ಬಹಳ ದೊಡ್ಡ ಅಪಾಯ ಇದೆ ಅದು ಎಷ್ಟು ಒಳ್ಳೆ ಪ್ರತಿಯೊಂದು ಕೂಡ ಇದರಲ್ಲಿ ಅಪಾಯಗಳನ್ನು ನಾವು ಗುರುತಿಸಲಿಕ್ಕೆ ಮಕ್ಕಳಿಗೆ ಕಳಿಸುವಂಥ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಇನ್ನು ಇನ್ನೊಂದು ಅಪಾಯ ಇರುವಂಥದ್ದು ಈ ಐಡೆಂಟಿಟಿ ಥೆಫ್ಟ್ ಅಂತೇಳಿ ಅಥವಾ ನಮ್ಮ ಗುರುತನ್ನು ಕಳ್ತನ ಮಾಡುವಂಥದ್ದು ಅದು ನಮ್ಮ ಐಡೆಂಟಿಟಿ ಕಾರ್ಡ್ಗಳಿರ್ಬೋದು ಆಧಾರ್ ಕಾರ್ಡ್ ಮುಖಾಂತರ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಅಥವಾ ಪಾನ್ ಕಾರ್ಡ್ ಇರ್ಬೋದು ನಮ್ಮ ಸ್ಕೂಲ್ದು ಐ ಡಿಗಳಿರ್ಬೋದು ಫೋಟೋಗಳು ಇರ್ಬೋದು ವೀಡಿಯೋಗಳಿರ್ಬೋದು ಧ್ವನಿ ಇರ್ಬೋದು ಇವೆಲ್ಲವನ್ನೂ ತೆಫ್ಟ್ ಮಾಡುವಂತ ಶಕ್ತಿ ಹ್ಯಾಕರ್ಸ್ಗಳಿಗಿದೆ ಸೊ ಹಾಗಾಗಿ ಅವರು ಈ ಅಪಾಯಗಳನ್ನು ಗುರುತಿಸುವಂತ ಒಂದು ಪ್ರಯತ್ನವನ್ನು ನಾವು ಮಕ್ಕಳಿಗೆ ತಿಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಅದು ಶಿಕ್ಷಕರ ಮುಖಾಂತರ ಮಾತ್ರ ಸಾಧ್ಯ ಯಾಕೆಂದ್ರೆ ಮಕ್ಕಳು ಪೋಷಕರಿಗಿಂತ ಜಾಸ್ತಿ ಶಿಕ್ಷಕರನ್ನು ಮೇಲೆ ನಂಬಿಕೆ ಇರುತ್ತೆ ಸೊ ಅವರ ಶಾಲೆಯನ್ನು ನಂಬ್ಕೊಂಡಿರೋ ಜೊತೆಗೆ ಶಿಕ್ಷಕರ ಮಾತನ್ನ ಕೇಳ್ತಾರೆ ಪಾಲಿಸ್ತಾರೆ ಮಕ್ಕಳು ಯಾಕಂದ್ರೆ ಪೋಷಕರ ಹೇಳೋದ್ರ ಜೊತೆಗೆ ಶಿಕ್ಷಕರ ಹೇಳಿದ್ರೆ ಸೊ ಅದನ್ನ ಹೌದು ಒಳ್ಳೆದಕ್ಕೆ ಹೇಳ್ತಾರೆ ಅನ್ನೋ ಅನ್ನೋ ರೀತಿಯಾಗಿ ಪಾಲಿಸ್ತಾರೆ ಅಂತ ಸೊ ಮುಂದಿನ ಭಾಗದಲ್ಲಿ ಅನ್ನೋದಾದ್ರೆ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳೋದು ಅಷ್ಟೇ ಮುಖ್ಯ ಅಂತ ಹೇಳ್ಬಹುದು ಈಗ ಏನೆಲ್ಲ ಅಪಾಯಗಳು ಅಂತ ನೋಡಿದ್ವಿ ಸೊ ಯಾವ ರೀತಿಯಾಗಿ ಅದರಿಂದ ತೊಂದರೆಗಳನ್ನ ಅನುಭವಿಸ್ತಾರೆ ಹದಿಹರಿಯದಲ್ಲಿರುವಂತಹ ಮಕ್ಕಳು ಅಂತ ಹೇಳಬಹುದು ಅದರಲ್ಲೂ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ಬಿಟ್ಟಿದೆ ಅಂತಂದರೆ ಬೇಡ ಅಂದರೂ ಕೂಡ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾರೆ ಮಕ್ಕಳು ಓದ್ಲಿಕ್ಕೆ ಅಂತ ಮೊಬೈಲ್ ಕಳಿಸ್ತಿದ್ರೆ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗೋಗ್ಬಿಟ್ಟಿರ್ತಾರೆ ಮಕ್ಕಳು ಪೋಷಕರಿಗೂ ಕೂಡ ಅಷ್ಟೊಂದು ಟೈಮ್ ಇರೋದಿಲ್ಲ ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಅಂತ ನೋಡೋದಕ್ಕೆ ಸೊ ಹಾಗಾಗಿ ಶಿಕ್ಷಕರ ಪಾತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ರೀತಿಯಾಗಿ ಈ ಒಂದು ತಂತ್ರಜ್ಞಾನದ ಸುರಕ್ಷತಾ ಕ್ರಮಗಳನ್ನು ಮಕ್ಕಳಿಗೆ ತಿಳಿಸ್ಬಹುದು ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಅಂತ ಒಂದು ಭಾಳ ಮುಖ್ಯವಾಗಿ ಡಿಜಿಟಲ್ ಬಹಳಷ್ಟು ಉಪಯೋಗಗಳಿದೆ ಅದರ ವ್ಯಾಪ್ತಿ ಮತ್ತು ವಿಸ್ತಾರ ತುಂಬ ದೊಡ್ಡದಿದೆ ಸೊ ಅದನ್ನು ಸುರಕ್ಷಿತವಾಗಿ ಬಳಸಿದರೆ ಮಕ್ಕಳಿಗೆ ತುಂಬ ಒಳ್ಳೆಯಾದಂಥ ಒಂದು ಅವಕಾಶಗಳು ಬೆಳೀತಾ ಹೋಗುತ್ತೆ ಯಾಕೆಂದರೆ ಮೊದಲೆಲ್ಲ ತುಂಬ ಬರೀ ಏನು ಸಣ್ಣ ಸಣ್ಣ ಅವಕಾಶಗಳು ಸಿಗ್ತಾ ಇತ್ತು ಈಗ ತುಂಬ ದೊಡ್ಡ ಅವಕಾಶಗಳು ಡಿಜಿಟಲಿಂದ ಇದೆ ಅದು ಉದಾಹರಣೆಗೆ ನಾವು ತುಂಬ ಯೂಟ್ಯೂಬ್ ಅವ್ರದೇ ಪೇಜ್ಗಳನ್ನು ಓಪನ್ ಮಾಡ್ತಾರೆ ಅಲ್ಲಿ ಅವರ ವಿಡಿಯೋಗಳನ್ನು ಹಾಕ್ತಾರೆ ಅವರ ಬೇರೆ ಬೇರೆ ಕ್ರಿಯೇಟಿವ್ ಐಡಿಯಾಸ್ಗಳನ್ನು ಹಾಕ್ತಾರೆ ಸೊ ಇದರಿಂದಾಗಿ ತುಂಬ ಜನರಿಗೆ ಅವರ ಕ್ರಿಯೇಟಿವ್ ಐಡಿಯಾಸ್ಗಳು ಗೊತ್ತಾಗುತ್ತೆ ಅವರ ಬೆಳವಣಿಗೆಗೆ ತುಂಬ ಉಪಯೋಗ ಆಗುತ್ತೆ ಆದರೆ ಇವೆಲ್ಲವನ್ನು ಕೂಡ ಮಾಡುವಾಗ ಒಂದಷ್ಟು ಕಂಟ್ರೋಲ್ ಮತ್ತು ಅದರ ಬಗ್ಗೆ ಅದರಿಂದ ಆಗುವಂಥ ಡೇಂಜರ್ಸ್ಗಳು ಏನು ಅಂತೇಳಿ ನಾವು ಮೊದಲೇ ಮಕ್ಕಳಿಗೆ ತಿಳಿಸುವಂಥದ್ದು ಭಾಳ ಮುಖ್ಯ ಆಗುತ್ತೆ ಸೊ ಈ ಕ್ರಮವನ್ನು ನಾವು ಮಕ್ಕಳಿಗೆ ತಿಳಿಯಪಡಿಸಬೇಕಾಗತ್ತೆ ಭಾಳ ಮುಖ್ಯವಾಗಿ ಈ ಅಪರಿಚಿತರ ಬಗ್ಗೆ ಎಚ್ಚರಿಕೆಯಿಂದ ಇರುವಂಥ ಒಂದು ಸಂದೇಶವನ್ನು ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ ಯಾಕೆಂದರೆ ಎಷ್ಟು ಬೇಗ ಅವರು ಮಕ್ಕಳನ್ನು ವಶಕ್ಕೆ ತಗೊಳ್ಕೊಳ್ತಾರೆ ಅಂತಂದರೆ ನಮಗೆ ನಾವು ಕಣ್ಮುಚ್ಚಿ ತೆರೆಯದ್ರೊಳಗಡೆ ಆ ಮಗು ಅವರ ವಶಕ್ಕೆ ಹೋಗಿಬಿಡ್ತಾರೆ ಸೊ ಹಾಗಾಗಿ ಅವರ ಆ ಒಂದು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಯಾರ ಜೊತೆಗೆ ಇವರು ಹೆಚ್ಚು ಇಂಟರಾಕ್ಷನ್ ಮಾಡ್ತಾ ಇದ್ದಾರೆ ಯಾರ ಜೊತೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಯಾರ ಜೊತೆಗೆ ಅವರು ಕಮ್ಯುನಿಕೇಷನ್ಸಲ್ಲಿ ಇರ್ತಾರೆ ಸೊ ಈ ಒಂದು ವಿಚಾರವನ್ನು ನಾವು ಅವ್ರ ಜೊತೆಗೆ ಮಾತಾಡ್ತಾ ಇದ್ದರೆ ಅಥವಾ ಗಮನಿಸ್ತಾ ಹೋದರೆ ಆವಾಗ ಅವರ ಸಂರಕ್ಷಣೆಗೆ ಸುಲಭ ಆಗುತ್ತೆ ಅದರ ಜೊತೆಗೆ ಮಕ್ಕಳು ಏನಾದರೂ ತೊಂದರೆಗೆ ಒಳಗಾಗಿದ್ದಾರೆ ಅಂತೇಳಿ ಗೊತ್ತಾದರೆ ಪೋಷಕರು ಅದನ್ನು ಗುರುತಿಸುವುದನ್ನು ನಾವು ಮಕ್ಕಳಿಗೆ ಕಳೆಯ ಪ ತಿಳಿಯಪಡಿಸಬೇಕಾಗತ್ತೆ ಪೋಷಕರಿಗೆ ಹೇಳ್ಕೊಡ್ಬೇಕಾಗತ್ತೆ ಒಂದು ವೇಳೆ ಅವರು ಅದರ ತೊಂದರೆಗೆ ಒಳಗಾಗಿದ್ದಾರೆ ಅಂತೇಳಿ ಆದರೆ ಸೊ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಒಂದು ಪ್ರಯತ್ನವನ್ನು ಪೋಷಕರು ಶಿಕ್ಷಕರು ಎಲ್ಲರೂ ಕೂಡ ಮಾಡಬೇಕಾಗತ್ತೆ ಯಾಕೆಂದರೆ ಅವರಿಗೆ ಆ ಒಂದು ಸರ್ತಿ ಟ್ರೋಮಾದ ಒಳಗಡೆ ಹೋದರೆ ಓ ಜಗತ್ತೇ ಎಲ್ಲರೂ ಮೋಸಗಾರರೇ ಇದ್ದಾರೆ ಎನ್ನುವಂಥ ಒಂದು ಕಲ್ಪನೆ ಬರ್ಬೋದು ಮಕ್ಕಳಿಗೆ ಸೊ ಇಲ್ಲ ಎಲ್ ಚೆನ್ನಾಗಿರುವವರು ಇದ್ದಾರೆ ನಾವು ಗುರುತಿಸುವುದನ್ನು ಸರಿಯಾಗಿ ಗುರುತಿಸಬೇಕು ಎನ್ನುವಂಥದ್ದನ್ನು ನಾವು ಮಕ್ಕಳಿಗೆ ತಿಳಿಯಪಡಿಸಬೇಕಾಗತ್ತೆ ಸೊ ಇಲ್ಲಿ ಭಾಳ ಮುಖ್ಯವಾಗಿ ಅನೇಕ ನಮ್ಮ ವಯಸ್ಸು ಇರ್ಬೋದು ವಯಸ್ಸಿಗೆ ಅನುಗುಣವಾದಂಥ ಎಚ್ಚರಿಕಾ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಅವುಗಳ ಬಗ್ಗೆಯೂ ನಾವು ಚಿಂತನೆಗಳನ್ನು ಮಾಡಬೇಕಾಗುತ್ತೆ ನಿಜ ಇದ್ರ ಜೊತೆಗೆ ಈಗ ಈ ಈಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬಾ ಬೇಗನೆ ಹಾದಿ ಮಕ್ಕಳು ಅಂತ ಏನ್ ಹೇಳ್ತೀವಿ ದೇಹದ ಬೆಳವಣಿಗೆ ತುಂಬಾ ಬೇಗ ಆಗುತ್ತೆ ಮೆನ್ಸ್ಟ್ರಲ್ ಸೈಕಲ್ ತುಂಬಾನೇ ಬೇಗ ಶುರುವಾಗೋಗ್ಬಿಡುತ್ತೆ ಎಂಟು ಹತ್ತು ವರ್ಷಕ್ಕೆ ಮಕ್ಕಳಿಗೆ ಮೆನ್ಸ್ಟ್ರಲ್ ಸೈಕಲ್ ಶುರುವಾಗೋಗ್ಬಿಡುತ್ತೆ ಅಂತಹ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಂಗಿಕ ಆಸಕ್ತಿ ಕೂಡ ಬಹಳ ಬೇಗನೆ ಶುರುವಾಗ್ಬಿಡುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಂತರ್ಜಾಲದ ಮೊರೆ ಹೋಗ್ತಾರೆ ಅಶ್ಲೀಲ ವಿಡಿಯೋಗಳ ವೀಕ್ಷಣೆಗೆ ಮುಂದಾಗ್ತಾರೆ ಹೆಣ್ಮಕ್ಳಾಗಿರ್ಬೋದು ಗಣ ಪೋಷಕರು ಎಷ್ಟು ಹುಷಾರಾಗಿ ಹ್ಯಾಂಡಲ್ ಅದೇ ರೀತಿಯಾಗಿ ಶಾಲೆಯಲ್ಲಿ ಶಿಕ್ಷಕರು ಕೂಡ ಆಪ್ತ ಸಮಾಲೋಚನೆಯನ್ನ ಮಾಡಬೇಕಾಗತ್ತೆ ಹೆಣ್ಣು ಮಕ್ಕಳನ್ನ ಗುರುತಿಸಿ ಸಪರೇಟ್ ಆಗಿ ಮಾತಾಡಿಸಬೇಕಾಗತ್ತೆ ಸೊ ಇಂತಹ ವಿಚಾರಗಳು ಅಂತ ಬಂದಾಗ ಹೇಗೆ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಬಹಳ ಮುಖ್ಯವಾಗಿ ನಾವು ಮಕ್ಕಳು ಅಂತಂದ್ರೆ ನಾವು ಸುಮಾರು ಒಂದು ಹದಿನೆಂಟು ವರ್ಷದ ಒಳಗಡೆ ನಮ್ಮ ಬೌದ್ಧಿಕ ಮಾನಸಿಕ ದೈಹಿಕ ಬೆಳವಣಿಗೆಗಳು ಸುಮಾರು ತೊಂಬತ್ತು ಶೇಕಡ ಮುಗ್ದು ಹೋಗಿರುತ್ತೆ ಸೊ ಅಲ್ಲಿ ನಾವು ಒಳ್ಳೆಯ ಅಂಶಗಳನ್ನು ಅವರಿಗೆ ತಿಳಿಪಡಿಸ್ತಾ ಹೋಗಬೇಕಾಗತ್ತೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ಸೊ ಇಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಪೋಷಕರು ಮಕ್ಕಳ ಮಾತನ್ನು ಕೇಳಲಿಕ್ಕೆ ಸ್ವಲ್ಪ ಅವರು ದೊಡ್ಡ ಸಣ್ಣ ಇರುವಾಗ ಭಾಳ ಹಚ್ಕೊಂಡಿರ್ತಾರೆ ಎಲ್ಲದನ್ನೂ ಹೇಳ್ಕೊಳ್ತಾರೆ ಮಾತಾಡ್ತಾ ಇರ್ತಾರೆ ಸ್ವಲ್ಪ ದೊಡ್ಡವಳು ಆದ ತಕ್ಷಣ ಅಥವಾ ದೊಡ್ಡವನಾದ ತಕ್ಷಣ ಪೋಷಕರು ಕೊಡುವಂಥ ರೆಸ್ಪಾನ್ಸ್ ಕಡಿಮೆ ಆದರೆ ಮಕ್ಕಳು ಏನು ಮಾಡ್ತಾರೆ ಅವರ ಕುತೂಹಲ ಆ್ಯಕ್ಚುಲಿ ಹದಿನೆಂಟು ವರ್ಷ ತನಕ ಅವರಿಗೆ ತುಂಬ ವೈಜ್ಞಾನಿಕವಾದಂಥ ಚಿಂತನೆಗಳು ಬೇಕಾಗುತ್ತೆ ವಿಷಯಗಳು ಬೇಕಾಗುತ್ತೆ ಸೊ ಏನಾದರೂ ಮಾತಾಡಲಿಕ್ಕೆ ಹೋದರೆ ಪೋಷಕರ ಹತ್ರ ಅದಕ್ಕೆ ಸರಿಯಾದಂಥ ಉತ್ತರಗಳಿರಲ್ಲ ಸೊ ಅದಕ್ಕೆ ಏನು ಮಾಡ್ತಾರೆ ಅವರು ತಮ್ಮ ಸ್ನೇಹಿತರ ಹತ್ರ ಹೋಗ್ತಾರೆ ಅವ್ರ ಹತ್ರನೂ ಅವರೇ ಸೇಮ್ ಏಜ್ನವರು ಅವರಿಗೂ ಗೊತ್ತಿದ್ದಷ್ಟು ಹೇಳ್ತಾರೆ ಯಾರಿಗೆ ಗೊತ್ತಿರೋಲ್ಲ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ಸ್ಗಳು ಹೋಗುತ್ತೆ ಬೇರೆ ಬೇರೆ ಕಡೆ ವೆಬ್ಸೈಟ್ ಮುಖಾಂತರ ಸರ್ಚ್ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಏನು ಮಾಹಿತಿಗಳು ಸಿಗುತ್ತೆ ನಾವು ಇಂಟರ್ನೆಟ್ಟಲ್ಲಿರುವಂಥ ನೂರಕ್ಕ ನೂರು ಅಂಶಗಳು ಎಲ್ಲವೂ ಸತ್ಯ ಅಲ್ಲ ಸೊ ಇದು ನಾವು ಮಕ್ಕಳು ಪೋಷಕರು ಶಿಕ್ಷಕರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಾಕಷ್ಟು ಮಾಹಿತಿಗಳು ಅದರಲ್ಲಿ ಸುಳ್ಳು ಇರುತ್ತೆ ಸಾಕಷ್ಟು ಅಂಶಗಳು ನೈಜತೆಯಿಂದ ದೂರ ಇರುತ್ತೆ ಸೊ ಈ ಅಂಶಗಳನ್ನು ಮಕ್ಕಳಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ ಭಾಳ ಮುಖ್ಯವಾಗಿ ಅವರು ಲೈಂಗಿಕ ಆಸಕ್ತಿಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಂಗ್ ಇನ್ಫಾರ್ಮೇಷನ್ ಹೋಗುತ್ತೆ ಆವಾಗ ಅವರು ಬೇರೆ ಬೇರೆ ಅಪಾಯಗಳಿಗೆ ತುತ್ತಾಗ್ತಾರೆ ಇಲ್ಲಿ ಉದಾಹರಣೆಗೆ ನಾವು ಮಕ್ಕಳು ಶಾಲೆಗಳಲ್ಲಿ ಭಾಳ ಮುಖ್ಯವಾಗಿ ಡಿಜಿಟಲ್ನ ಉಪಯೋಗ ಏನು ಎನ್ನುವಂಥದ್ದನ್ನು ಶಾಲೆಯವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಶಿಕ್ಷಕರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ನಮಗೆ ಮೊದಲೆಲ್ಲ ನಾವು ಅಷ್ಟೊಂದು ಮೊರೆ ಹೋಗ್ತಾ ಇರಲಿಲ್ಲ ಡಿಜಿಟಲ್ಗೆ ನಾವು ಅಷ್ಟೊಂದು ಹೋಗ್ತಾ ಇರಲಿಲ್ಲ ಗೊತ್ತೇ ಇರಲಿಲ್ಲ ಈಗ ಶಿಕ್ಷಣದಲ್ಲಿ ತುಂಬ ಬದಲಾವಣೆಗಳು ಬಂದಿದೆ ಸಾಕಷ್ಟು ಅಂಶಗಳನ್ನು ನಾವು ಪ್ರೊಜೆಕ್ಟ್ಗಳನ್ನು ಮಾಡೋದಿರ್ಬೋದು ಸಣ್ಣ ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಂದ ಹಿಡಿದು ನಮಗೆ ಕಾಲೇಜ್ ತನಕ ಆನ್ಲೈನ್ ಶಿಕ್ಷಣದಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡಲಿಕ್ಕೆ ನಮಗೆ ಮೀಡಿಯಾ ತುಂಬ ಡಿಜಿಟಲ್ ಮೀಡಿಯಾ ತುಂಬ ಹೆಲ್ಪ್ ಆಗುತ್ತೆ ಸೊ ಅಂಥದಕ್ಕೆ ಬಳಕೆ ಮಾಡಲಿಕ್ಕೆ ನಾವು ಹೇಳ್ಕೊಡ್ಬೇಕಾಗತ್ತೆ ಈಗ ನಾವು ಫೋಟೋಗಳನ್ನು ಅಪ್ಲೋಡ್ ಕೇವಲ ಇದಕ್ಕೆ ಮಾಡ್ತೇವೆ ಏನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಅಷ್ಟೇ ಮಾಡ್ತೇವೆ ಇಲ್ಲ ಫೋಟೋಗಳನ್ನು ಕೂಡ ಪ್ರಾಜೆಕ್ಟ್ ವರ್ಕಿಗೆ ಅಪ್ಲೋಡ್ ಮಾಡಬಹುದು ಎನ್ನುವಂಥದ್ದನ್ನು ನಾವು ಶಾಲಾ ಶಿಕ್ಷಕರು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಅದೇ ರೀತಿ ದೊಡ್ಡ ದೊಡ್ಡ ರಿಸರ್ಚ್ ಇರ್ಬೋದು ದೊಡ್ಡ ದೊಡ್ಡ ಯ ನಾವು ಯೋಜನೆಗಳಿರ್ಬೋದು ಸ ಸೈಂಟಿಫಿಕ್ ಥಿಂಕಿಂಗ್ ಇರ್ಬೋದು ಇವೆಲ್ಲವೂ ಕೂಡ ಡಿಜಿಟಲ್ ಮುಖಾಂತರ ಕೂಡ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾವು ಶಿಕ್ಷಕರು ಆಡಳಿತ ಮಂಡಳಿಯವರು ಹೇಳಬೇಕಾಗತ್ತೆ ಹಾಗೆಯೇ ಶಿಕ್ಷಕರಲ್ಲಿ ಇನ್ನೊಂದು ದೊಡ್ಡ ನಿವೇದನ ಏನು ಅಂತಂದರೆ ಆನ್ಲೈನಲ್ಲಿರುವಂಥ ಎಲ್ಲ ಅಂಶಗಳನ್ನು ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆವಾಗ ಮಾತ್ರ ಅವ್ರ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊಸ ಹೊಸ ಟೆಕ್ನಾಲಜಿಗಳು ಈಗ ಎಷ್ಟೋ ಎಷ್ಟೋ ಮಕ್ಕಳಿಗೆ ಗೊತ್ತಿರುವಂತಹ ವಿಷಯಗಳು ಆನ್ಲೈನ್ ಮೂಲಕ ಪೋಷಕರಿಗೆ ಶಿಕ್ಷಕರಿಗೂ ಕೂಡ ಅರಿವಿರೋದಿಲ್ಲ ಸೊ ಮಟ್ಟಿಗೆ ಅಂತರ್ಜಾಲದ ಬಳಕೆಯನ್ನ ಮಾಡಬಹುದಾ ಅಂತ ಹಾಗಾಗಿ ಪೋಷಕರು ಅದರ ಜೊತೆಗೆ ಶಿಕ್ಷಕರಿಗೂ ಕೂಡ ಇದರ ಜಾಗೃತಿ ಮೂಡಿಸೋದು ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಶಿಕ್ಷಕರಿಗೆ ಏನಾಗುತ್ತೆ ಅವ್ರದ್ದು ಅವ್ರದೇ ಆದಂತಹ ಫೇಸ್ಬುಕ್ ಪೇಜ್ ಇರಲ್ಲ ಅವ್ರದೇ ಆದಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲ್ಲ ಬಟ್ ಅದೇ ಶಾಲೆಯಲ್ಲಿರುವಂತ ಮಕ್ಕಳದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇರುತ್ತೆ ಸೊ ಬಹಳ ಮುಖ್ಯವಾಗಿ ಏನೆಲ್ಲ ಈಗ ಆನ್ಲೈನ್ ಡಿಜಿಟಲ್ ಮೀಡಿಯಾಗಳೆಲ್ಲ ಇರುತ್ತೆ ಇವೆಲ್ಲವನ್ನು ಕೂಡ ಶಿಕ್ಷಕರು ಫಸ್ಟ್ ಎಕ್ಸ್ಪೋಜರ್ ಆದರೆ ಆವಾಗ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಯಾವುದನ್ನು ಹೇಗೆ ಉಪಯೋಗ ಮಾಡಬೇಕು ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು ಎನ್ನುವದನ್ನು ಇವರು ಫಸ್ಟ್ ತಿಳ್ಕೊಂಡು ಮಕ್ಕಳಿಗೆ ಹೇಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆಡಳಿತ ಮಂಡಳಿಯವರು ಶಾಲೆಯಲ್ಲಿ ಏನಾದರೂ ತಪ್ಪುಗಳು ಆದಂಥ ಸಂದರ್ಭದಲ್ಲಿ ಇವರು ಅದನ್ನು ಮುಂದೆ ನಿಂತ್ಕೊಂಡು ಅದನ್ನು ರಿಪೋರ್ಟ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಾನ ಹೋಗುತ್ತೆ ನಮ್ಮ ಶಾಲೆಯ ಮರ್ಯಾದೆ ಹೋಗುತ್ತೆ ಎನ್ನುವಂಥದ್ದು ಹೇಳಿಕೊಂಡು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತು ಮನೆಯಲ್ಲಿ ಆದಂಥ ಘಟನೆಗಳು ಹೆಚ್ಚಿನ ಪ್ರಕರಣಗಳು ಮಕ್ಕಳ ಮೇಲಾದರೂ ಸ್ಪೆಷಲಿ ಲೈಂಗಿಕ ದೌರ್ಜನ್ಯದಂಥ ಪ್ರಕರಣಗಳು ಎಷ್ಟು ವರದಿ ಆಗಲ್ಲ ನಮ್ಮಲ್ಲಿ ಪಾಕ್ಸೋ ಆ್ಯಕ್ಟ್ ಇದೆ ಪಾಕ್ಸೋ ಆ್ಯಕ್ಟ್ ಪ್ರಕಾರ ಕಂಪಲ್ಸರಿಯಾಗಿ ಮಕ್ಕಳ ಮೇಲೆ ಯಾವುದೇ ರೀತಿಯಾದಂಥ ಲೈಂಗಿಕ ಅಪರಾಧಗಳು ಆದರೆ ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಮಗೆ ಶಾಲಾ ಆಡಳಿತ ಮಂಡಳಿ ಅವರು ಏನು ಮಾಡ್ತಾರೆ ನಮ್ಮ ಶಾಲೆಯದ್ದು ಮರ್ಯಾದೆ ಹೋಗುತ್ತೆ ಅಂತೇಳಿ ರಿಪೋರ್ಟ್ ಮಾಡಲಿಕ್ಕೆ ಮಾಡಲ್ಲ ಸೊ ಇಂಥದ್ದು ಮಾಡಬಾರ್ದು ಅವರು ಏನೇ ಘಟನೆ ಆಗಿರ್ಬೋದು ಅದರಲ್ಲೂ ಮೇನ್ ಸ್ಟ್ರೀಮ್ಗೆ ತರಬೇಕಾಗತ್ತೆ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಅಂತೇಳಿ ಮಕ್ಕಳ ಸಹಾಯವಾಣಿ ನಂಬರ್ ಇದೆ ಅವರಿಗೆ ಫೋನ್ ಮಾಡ್ಬೋದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು ಅಂತೇಳಿ ಪ್ರತಿ ಜಿಲ್ಲೆಯಲ್ಲೂ ಇದೆ ಅವರಿಗೆ ಮಾಹಿತಿ ಕೊಡ್ಬೌದು ಹಾಗೆಯೇ ವಿಶೇಷ ಮಕ್ಕಳ ಪೊಲೀಸ್ ಘಟಕ ಅಂತೇಳಿದೆ ಅವರಿಗೆ ಮಾಹಿತಿಯನ್ನು ಕೊಡ್ಬೋದು ಆ ಮಕ್ಕಳ ಆಯೋಗ ಅಂತೇಳಿ ಆ ಮಕ್ಕಳ ಆಯೋಗ ಅಂತ ಹೇಳಿದೆ ಅಲ್ಲಿ ಮಾಹಿತಿ ಕೊಡಬಹುದು ಇವೆಲ್ಲವನ್ನು ಈ ರಿಪೋರ್ಟ್ ಅನ್ನು ಅವರು ಮಾಡಿದ್ರೆ ಅವಾಗ ಏನಾಗುತ್ತೆ ಮಕ್ಕಳಲ್ಲೂ ಕೂಡ ಒಂದು ಧೈರ್ಯ ಬರುತ್ತೆ ಅಥವಾ ಏನೋ ಇಲ್ಲದ್ರೆ ಏನಾಗುತ್ತೆ ಅವರು ಏನು ಹಿಂಸೆಗಳನ್ನು ಅನುಭವಿಸ್ತಾ ಇರ್ತಾರೆ ಅವರ ಲೈಫ್ ಲಾಂಗ್ ಅದನ್ನು ಅನುಭವಿಸ್ತಾನೆ ಹೋಗ್ತಾರೆ ಸೊ ಒಂದು ಸರ್ತಿ ಇಂಥ ನಾವು ಮಕ್ಕಳನ್ನು ನಂಬಿಕೆ ಅವ್ರ ಮೇಲೇನು ನಾವು ನಂಬಿಕೆ ಇಟ್ಕೊಳ್ಬೇಕಾಗತ್ತೆ ಅವರ ಮಾತನ್ನು ಎಲ್ಲರೂ ಕೂಡ ಕೇಳಬೇಕಾಗತ್ತೆ ಯೂಶ್ವಲಿ ಏನಾಗುತ್ತೆ ನಾವು ಮಕ್ಕಳು ಹಠ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಬಟ್ ಮಕ್ಕಳು ಹಠಕ್ಕಿಂತ ದೊಡ್ಡವರ ಹಠ ಅವರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಸೊ ಅವರು ಅದನ್ನು ಒಂಥರ ಚಾಲೆಂಜಿಂಗ್ ಆಗಿ ತೊಗೊಳ್ತಾರೆ ಹೊಸ ಹೊಸ ಅಪಾಯಗಳಿಗೆ ಅವರೇ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಭಾಳ ಮುಖ್ಯವಾಗಿ ನಾವು ಶಿಕ್ಷಕರು ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಹೊಸ ಅಡ್ವಾನ್ಸ್ ಆದಂಥ ಟೆಕ್ನಾಲಜಿ ಅಡ್ವಾನ್ಸ್ ಆದಂಥ ಡಿಜಿಟಲ್ ಮೀಡಿಯಾಸ್ ಏನೆಲ್ಲ ಇದೆ ಅವುಗಳಿಗೆ ಫಸ್ಟ್ ಇವರು ಎಕ್ಸ್ಪೋಜರ್ ಆಗಬೇಕು ಇವರು ತಿಳ್ಕೊಳ್ಬೇಕಾಗತ್ತೆ ಹೇಗೆ ವರ್ಮ್ಸ್ ಇರ್ಬೋದು ಅಥವಾ ವೈರಸ್ ಇರ್ಬೋದು ಟ್ರೋಜನ್ಗಳನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಎನ್ನುವಂಥದ್ದು ಅವರು ತಿಳ್ಕೊಂಡ್ರೆ ಮಕ್ಕಳಿಗೆ ಹೇಳಲಿಕ್ಕೆ ಸುಲಭ ಆಗುತ್ತೆ ಸೊ ಅಪಾಯಗಳಿಂದ ಅವರು ಮಕ್ಕಳನ್ನು ದೂರ ಇಡಲಿಕ್ಕೆ ಕೂಡ ಸಾಧ್ಯ ಆಗತ್ತೆ ಸೊ ಹೇಳಿದ್ರಿ ಈಗ ಶಿಕ್ಷಕರ ಪಾತ್ರ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಹೇಳಿದ್ರಿ ಅದೇ ಅದ್ರ ಜೊತೆ ಜೊತೆಗೆ ಶಿಕ್ಷಕರು ಕೂಡ ಇದರ ಬಗ್ಗೆ ತಿಳಿದುಕೊಳ್ಳೋದು ಅರಿವು ಮೂಡಿಸೋದು ಅಷ್ಟೇನೇ ಉಪಯೋಗ ಆಗತ್ತೆ ಅಂತ ಪೋಷಕರು ಕೂಡ ಸೊ ಪೋಷಕರ ಗಮನಕ್ಕೆ ತರುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಪೋಷಕರು ಬಂದು ಶಿಕ್ಷಕರ ಗಮನಕ್ಕೂ ಕೂಡ ತರಬೇಕು ತಮ್ಮ ಮಕ್ಕಳು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಥವಾ ಯಾವುದೋ ತಪ್ಪು ಕಂಡು ಬಂದಲೇ ಆಗಿರ್ಬೋದು ಅಶ್ಲೀಲ ವಿಡಿಯೋಗಳ ವೀಕ್ಷಣೆ ಆಗಿರ್ಬೋದು ಅಥವಾ ಇನ್ಯಾವುದೋ ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ಸಿಕ್ಕಾಕೊಂಡಿರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಪೋಷಕರು ಮಕ್ಕಳಿಗೆ ಹೇಳೋದಕ್ಕಾಗುತ್ತೆ ಿಲ್ಲ ಅಂತಹ ಆಪ್ತ ಸಮಾಲೋಚನೆ ಅಂತ ಏನ್ ಹೇಳ್ತೀವಿ ಮಕ್ಕಳಿಗೆ ಬೇಕಾಗತ್ತೆ ತುಂಬಾ ಅನಿವಾರ್ಯ ಇರುತ್ತೆ ಅಂತಹ ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ತೀರಾ ಬಹಳ ಮುಖ್ಯವಾಗಿ ಲೈಂಗಿಕ ದೌರ್ಜನ್ಯಗಳು ಲೈಂಗಿಕ ಶೋಷಣೆಗೆ ಮಕ್ಕಳು ಒಳಗಾಗುವಂತ ಸಂದರ್ಭದಲ್ಲಿ ಅಲ್ಲಿ ಈಗ ರಾಜ್ಯದಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯವು ಒಂದು ವಿಶೇಷವಾದಂಥ ಕೌನ್ಸಿಲಿಂಗ್ ನಂಬರನ್ನೆಲ್ಲ ತೆರೆದಿದ್ದಾರೆ ಒನ್ ಡಬಲ್ ಫೋರ್ ಡಬಲ್ ನೈನ್ ಅಂತೇಳಿ ಮಕ್ಕಳ ಆಪ್ತ ಸಮಾಲೋಚನೆಗೋಸ್ಕರನೇ ಒಂದು ನಂಬರನ್ನು ಪ್ರಾರಂಭ ಮಾಡಿದೆ ಸೊ ಅಲ್ಲಿಗೆ ಪೋಷಕರು ಶಿಕ್ಷಕರು ಮಕ್ಕಳು ಫೋನ್ ಮಾಡ್ಬೋದು ಅಲ್ಲಿ ಅವರಿಗೆ ಬೇಕಾದಂಥ ಆಪ್ತ ಸಮಾಲೋಚನೆ ಸಿಗುತ್ತೆ ಅವರಿಗೆ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಧೈರ್ಯವನ್ನು ತುಂಬುತ್ತಾರೆ ಸೊ ಹಾಗೆಯೇ ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತಾ ಸಮಿತಿಗಳು ಅಂತೇಳಿ ರಚನೆ ಮಾಡಬೇಕಾಗತ್ತೆ ಅಲ್ಲಿ ಈ ವಿಷಯಗಳನ್ನು ತಂದು ಅಲ್ಲಿ ಕೂಡ ಅವರು ಚರ್ಚೆ ಮಾಡಬೇಕಾಗತ್ತೆ ಹೇಗೆ ನಾವು ನಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡಬಹುದು ಎನ್ನುವಂಥದ್ದನ್ನು ಆ ಚರ್ಚೆಗಳಲ್ಲಿ ಅವರು ತೊಡಗಬೇಕಾಗತ್ತೆ ಹಾಗೇನೆ ಪ್ರತಿ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಹೇಳಿರತ್ತೆ ಅಲ್ಲಿ ಆ ಶಾಲೆಯ ಮಕ್ಕಳೇ ಸೇರ್ಕೊಂಡು ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಸೊ ಅಲ್ಲಿ ಈ ವಿಷಯವನ್ನು ಕೂಡ ತರಬೇಕಾಗತ್ತೆ ಡಿಜಿಟಲ್ ಸೇಫ್ಟಿ ಹೇಗೆ ಇರಬೇಕು ನಾವು ಹೇಗೆ ಮಾಡಬೇಕು ಎನ್ನುವಂಥದ್ದನ್ನು ಅವರು ಚರ್ಚೆ ಮಾಡಬೇಕಾಗತ್ತೆ ಹಾಗೆಯೇ ಶಾಲೆಗಳಲ್ಲಿ ಕಿಶೋರಿ ಸಂಘಗಳು ಕಿಶೋರಿ ಸಂಘ ಅಂದರೆ ಅವರ ಸೇಮ್ ಅಡೋಲಸೆಂಟ್ ಗರ್ಲ್ಸ್ ಕಲೆಕ್ಟಿವ್ಸ್ ಅಂತೇಳಿ ಹೇಳ್ತೇವೆ ಅಲ್ಲಿ ಕೂಡ ಈ ವಿಷಯಗಳನ್ನು ತರಬಹುದು ಅಲ್ಲಿ ಚರ್ಚೆ ಮಾಡಬಹುದು ಹಾಗೆಯೇ ಶಾಲಾ ಸಂಸತ್ತಿರ್ಬೋದು ಶಾಲೆಯಲ್ಲಿ ನಡೆಯುವಂಥ ಎಸ್ ಡಿ ಎಮ್ಸ್ ಇರ್ಬೋದು ಇವೆಲ್ಲವಲ್ಲಿ ಕೂಡ ಸ್ಟ್ರೆಂಥನಾಗಿ ಅಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆಗಳಾದರೆ ಮುಕ್ತವಾಗಿ ಆಗಬೇಕಾಗಿದ್ದು ಕೂಡ ಅಷ್ಟೇ ಅನಿವಾರ್ಯ ಇರುತ್ತೆ ಸೊ ಅವಾಗ ಕೂಡ ಅಂದ್ರೆ ಅಂತಹ ಪರಿಸ್ಥಿತಿ ಅಂತಹ ವಾತಾವರಣ ನಿರ್ಮಾಣ ಆದಾಗ ಮಕ್ಕಳು ಕೂಡ ಓಪನ್ ಅಪ್ ಆಗ್ತಾರೆ ಅಂತ ಎಸ್ ಬಹಳನೇ ವಿಶೇಷವಾದಂತಹ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೀರಾ ಅಂದ್ರೆ ಶಿಕ್ಷಕರ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಇರುತ್ತೆ ಅದರ ಜೊತೆಗೆ ಶಾಲೆ ಆಡಳಿತ ಮಂಡಳಿಯ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಇರತ್ತೆ ಅಂತ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಜಾಲ ಜಾಗ್ರತೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೌದು ಜಾಗ್ರತೆಯಿಂದ ಅಂತರ್ಜಾಲವನ್ನು ಬಳಸಬೇಕು ಸೊ ಮಕ್ಕಳಲ್ಲಿ ತಿಳಿ ಹೇಳೋದು ಪೋಷಕರ ಜವಾಬ್ದಾರಿ ಅದರ ಜೊತೆ ಜೊತೆಗೆ ಶಿಕ್ಷಕರು ಮತ್ತು ಶಾಲಾ ಆಡಳಿತದ ಆಡಳಿತ ಮಂಡಳಿಯ ಜವಾಬ್ದಾರಿ ಕೂಡ ಅಷ್ಟೇನೇ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ